ಈ ಎಲ್ಲರಿಗೂ ಗೊತ್ತು, ರೈತರಿಗೆಲ್ಲ ಗೊತ್ತಿದೆ, ಈ ಶ್ರೀಗಂಧಕ್ಕೆ ಹೋಸ್ಟ್ ಪ್ಲಾಂಟ್ ಒಂದು ಇರಲೇಬೇಕು, ಹೋಸ್ಟ್ ಪ್ಲಾಂಟ್ ಇದ್ರೇನೆ ಶ್ರೀಗಂಧ ಬೆಳೆಯೋದು ಅಂತೆಲ್ಲ ಕೇಳ್ಪಟ್ಟಿರ್ತೀರ ರೈತರು ನೀವು. ಅದೊಂದು ಪ್ಯಾರಾಸೈಟ್ ಪರಾವಲಂಬಿ ಗಿಡ ಅಂತ ಏನ್ ಕರಿತೀವಿ ನಾವು, ಶ್ರೀಗಂಧ ಒಂದು ಪರಾವಲಂಬಿ ಗಿಡ ಅಂದ್ರೆ ಬೇರೆ ಗಿಡದ ಮೇಲೆ ಅವಲಂಬಿತರಾಗಿ ತನಗೆ ಬೇಕಾದ ಅಂತಕ್ಕಂಥ ನೈಟ್ರೋಜನ್ ನ ತಾನು ಎತ್ಕೊಳ್ತಕ್ಕಂಥದ್ದು. ಇದರಲ್ಲಿ ಮೂರು ರೀತಿ ಆದಂತ ಇದ್ದಿದೆ, ಪ್ರೈಮರಿ ಹೋಸ್ಟ್, ಸೆಕೆಂಡರಿ ಹೋಸ್ಟ್, ಮತ್ತೆ ಪರ್ಮನೆಂಟ್ ಹೋಸ್ಟ್ ಅಂತ. ಈಗ ನೀವು ಗಿಡ ತಗೋತೀರ ನರ್ಸರಿಲಿ, ಪ್ಯಾಕೆಟ್ ತಗೊಂಡಾಗ್ಲೇನೆ ಅದರಲ್ಲೇ ಒಂದು ಪಕ್ಕದಲ್ಲಿ ಒಂದು ಚಿಕ್ಕ ಗಿಡ ಇರ್ತದೆ, ಕೀರೆ ಗಿಡ ಒಂದು ಹಾಕಿ ಕೊಟ್ಟಿರ್ತಾರೆ ನಿಮ್ಗೆ. ಇದು ಏನಂತ ಹೇಳ್ತೀವಿ ನಾವು, ಪ್ರೈಮರಿ ಹೋಸ್ಟ್. ಇದು ಚಿಕ್ಕ ವಯಸ್ಸಿನಿಂದಲೇ ಬೆಳ್ಕೊಂಡು ಬಂದಿರತಕ್ಕಂಥದ್ದು, ಅದ್ರ ಜೊತೆ ಅದೊಂದು ಇರಲೇಬೇಕು ಖಂಡಿತವಾಗಿಯೂ. ಮತ್ತೆ ಸೆಕೆಂಡರಿ ಹೋಸ್ಟ್, ನೀವು ತಗೊಂಬಂದು ನಿಮ್ ಜಮೀನಿನಲ್ಲಿ ಹಾಕಿದ ತಕ್ಷಣ ತೊಗರಿ ಹಾಕ್ಬೋದು, ಅಗಸೆ ಗಿಡಗಳನ್ನ ಹಾಕ್ಬೋದು, ಈಸ್ಟ್ ವೆಸ್ಟ್ ಸೈಡ್ ಅಂದ್ರೆ ಪೂರ್ವ ಪಶ್ಚಿಮ ದಿಕ್ಕಿನ ಕಡೆಗೆ ಈ ಎರಡು ಮರಗಳನ್ನ ಹಾಕೋಬಹುದು ನೀವು. ಮತ್ತೆ ಇನ್ನೊಂದೇನು ಅಂದ್ರೆ, ಇದ್ ಯಾವುದೇ ಗಿಡಗಳು ಕೂಡ ಇದನ್ನ ಡಾಮಿನೇಟ್ ಮಾಡಬಾರದು, ಅಂದ್ರೆ ಶ್ರೀಗಂಧದಕ್ಕಿಂತ ಹೆಚ್ಚಾಗಿ ಈ ಮರಗಳು ಬೆಳಿಬಾರದು. ಪ್ರೂನ್ ಮಾಡ್ತಾ ಇರ್ಬೇಕು ನೀವು, ಈ ಹೋಸ್ಟ್ ಪ್ಲಾಂಟ್ಗಳು ಏನ್ ಹಾಕಿರ್ತೀರ ಇದನ್ನ ರೆಗ್ಯುಲರ್ ಆಗಿ ಪ್ರೂನಿಂಗ್ ಮಾಡ್ತಾ ಇದ್ರೆ ನಿಮ್ಗೆ ಅದು ಚಿಕ್ಕದಾಗಿರ್ತದೆ, ಎಲ್ಲಾ ಸವಲತ್ತುಗಳು ಶ್ರೀಗಂಧಕ್ಕೆ ಹೋಗೋದ್ರಿಂದ ಶ್ರೀಗಂಧ ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಇನ್ನೊಂದು ಪರ್ಮನೆಂಟ್ ಹೋಸ್ಟ್ ಅಂತ ಕರೀತಾರೆ. ಪರ್ಮನೆಂಟ್ ಹೋಸ್ಟ್ ಅಂದ್ರೆ ಅದು ಜೀವಮಾನಕ್ಕೆ ಪೂರ್ತಿ ಅದ್ರ ಜೊತೆ ಇರತಕ್ಕಂಥದ್ದು ಒಂದು ಗಿಡನ ಹಾಕ್ಬೋದು. ಅದಕ್ಕೆ ಕ್ಯಾಸುರಿನ ಕ್ಯಾಸುರಿನವನ್ನ ಇದಕ್ಕೆ ಪಕ್ಕದಲ್ಲಿ ಕೊಟ್ಟು ಬೆಳೆಸ್ಬೋದು ಅಂತ ಹೇಳ್ಬಿಟ್ಟು ತಮಿಳುನಾಡನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನು, ಈಗ ಒಂದು ಈ ತರ ಪೆಸ್ಟ್ಗಳದ್ದು ತೊಂದರೆ ಬರುತ್ತೆ, ಹುಳಗಳದ್ದು ಈ ತರದೆಲ್ಲ ತೊಂದರೆಗಳು ಏನ್ ಬರುತ್ತೆ, ಇದಕ್ಕೆ ಜೀವಾಮೃತದಲ್ಲೇ ಸಾಕಷ್ಟು ತೊಂದರೆಗಳು ಈಡೇರ್ತಾ ಹೋಗುತ್ತೆ. ನಿಮ್ಗೆ ಜೀವಾಮೃತದಲ್ಲಿ ಈಡೇರಲಿಲ್ಲ ತೊಂದರೆ ಅಂತ ಆದಲ್ಲಿ ಕೂಡ ನೀಮ್ ಆಯಿಲ್ ನ ಸ್ಪ್ರೇ ಮಾಡ್ಬೋದು, ಅಂದ್ರೆ ಬೇವಿನ ಎಣ್ಣೆಯನ್ನು ಕೂಡ ಇದಕ್ಕೆ ಹಾಕ್ಬೋದು. ಅಂದ್ರೆ 10 ಲೀಟರ್ ನೀರಿಗೆ 50 ml ಬೇವಿನ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಆ ಎಲೆಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಸಾಕು, ನಿಮ್ ಕೆಲವೇ ದಿನಗಳಲ್ಲಿ ಈ ರೀತಿಯಾದಂತ ಹುಳಗಳ ತೊಂದರೆ ಏನಿದೆ ಇದೆಲ್ಲ ಕ್ರಿಮಿನಾಶಕಗಳಾಗಿ ಇದು ಕೆಲಸ ಮಾಡ್ತದೆ. ಈ ಬೇವಿನ ಎಣ್ಣೆ ಏನಿದೆ ಅದು ಒಳ್ಳೆ ಕ್ರಿಮಿನಾಶಕವಾಗಿ ಕೆಲಸ ಮಾಡ್ತದೆ, ಎಲ್ಲಾ ರೀತಿಯಾದಂತ ತೊಂದರೆಗಳಿಂದ ಆಚೆ ಬರ್ಬೋದು.